ಕೋವಿಡ್ ನಂತಹ ಮಹಾಮಾರಿಯಿಂದ ಕೊರೋನಾ ಸೋಂಕಿತರು ಅನುಭವಿಸಿದ ಆಮ್ಲಜನಕ ಕೊರತೆ ಪರಿಸರದ ಮಹತ್ವವನ್ನು ಮತ್ತೊಮ್ಮೆ ಮನುಕುಲಕ್ಕೆ ಎಚ್ಚರಿಕೆ ನೀಡಿದೆ ಎಂದು ಚಿಂಚಣಿ ಸಿದ್ದಸಂಸ್ಥಾನ ಸಂಸ್ಥಾನ ಮಠದ ಶ್ರೀ ಅಲ್ಲಮ್ಮಪ್ರಭು ಮಹಾಸ್ವಾಮಿಗಳು ಹೇಳಿದರು ಮಂಗಳವಾರ ಗ್ರಾಮ ಪಂಚಾಯತ್ ಚಿಂಚಣಿ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಶ್ರೀಮಠದ ತೋಟ ಹಾಗೂ ಗಾಯರಾಣ ಪರಿಸರದಲ್ಲಿ ತಮ್ಮ ಜನ್ಮದಿನದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ಪರಿಸರ ದಿನಾಚರಣೆ ಅಂಗವಾಗಿ ಆರ್ನೂರು ಸಸಿಗಳನ್ನು ನೆಟ್ಟು ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯಗಳೊಂದಿಗೆ ಈ ವರ್ಷವನ್ನು ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸೋಣ ಎಂದರು ಪ್ರವಾಹದಂತಹ ಪ್ರಕೃತಿ ವಿಕೋಪಗಳಿಗೆ ತುತ್ತಾಗುತ್ತಿರುವುದರ ಜೊತೆಗೆ ಇನ್ನೂ ಅತ್ಯಂತ ದಾರುಣವಾದ ಆಮ್ಲಜನಕದ ಕೊರತೆಯನ್ನು ಕೂಡ ಅನುಭವಿಸುವ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಪರಿಸರದ ಉಳಿವಿಗಾಗಿ ಪ್ರತಿಯೊಬ್ಬರೂ ವಿಶೇಷ ಕಾಳಜಿ ವಹಿಸಬೇಕೆಂದರು ಪರಿಸರ ನಾಶದಿಂದ ಮನುಷ್ಯರಲ್ಲಿ ಹೃದಯ ಹಾಗೂ ಉಸಿರಾಟ ಸಂಬಂಧಿತ ಕಾಯಿಲೆ ಕ್ಯಾನ್ಸರ್ ನರ ದೌರ್ಬಲ್ಯತೆ ಅಪೌಷ್ಟಿಕತೆ ಹುಟ್ಟು ಸಂಬಂಧಿತ ರೋಗಗಳಂತಹ ಅನೇಕ ದುಷ್ಪರಿಣಾಮಗಳನ್ನು ಎದುರಿಸುತ್ತಿದ್ದೇವೆ ಆದ್ದರಿಂದ ಪ್ರತಿ ಮನೆಗೊಂದು ಸಸಿ ನೆಡುವ ಸಂಕಲ್ಪವನ್ನು ಪ್ರತಿಯೊಬ್ಬರೂ ಹೊಂದಬೇಕೆಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಕಿತಾ ಅಪ್ಪಾಜಿಗೋಳ್ ಉಪಾಧ್ಯಕ್ಷ ಸೌರಭ್ ಪಾಟೀಲ್ ಬಸವರಾಜ್ ಪಾಟೀಲ್ ಸತೀಶ್ ಅಪ್ಪಾಜಿಗೋಳ್ ಅಭಯ್ ಪಾಟೀಲ್ ಸುಭಾಷ್ ಚೌಗ್ಲಾ ಲಕ್ಷ್ಮಣ್ ಡಂಗೇರ್ ಎಸ್ ಎನ್ ಪಾಟೀಲ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು